ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಇಡ್ಲಿಗೆ ಪರ್ಫೆಕ್ಟ್ ಆಗಿ ಹೋಟೆಲ್ ಸ್ಟೈಲ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕತ್ತೇನ್ರಿ ಹೋಟೆಲ್ಗೆ ಹೋಗಿ ತಿಂದಾಗ ಅನ್ಕೊಂಡಿರ್ತೇವಿ ಮನೆಯಾಗ ಬಂದು ಟ್ರೈನೂ ಮಾಡಿರ್ತೇವಿ ಬಟ್ ಬಂದಿರೋದಿಲ್ಲ ಇವತ್ತಿನ ರೆಸಿಪಿನ ನೀವು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಹೋಟೆಲ್ ಸ್ಟೈಲ್ ಹೋಟೆಲ್ ರುಚಿ ಒಳಗನ್ನು ನೀವು ಮನೆಯಲ್ಲೇ ಸಾಂಬಾರನ್ನ ಮಾಡ್ಕೋಬೋದು ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಅರ್ಧ ಲೋಟದಷ್ಟು ತೊಗರಿಬೇಳೆನ ನಾನು ಕುಕ್ಕರ್ಗೆ ಸೇರಿಸ್ಕೊಳಕತ್ತೇನೆ ತೊಗರಿಬೇಳೆನ ಒಂದೆರಡು ಸಾರಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕಾಗ್ತದ್ರಿ ಮಸಾಲೆ ಎಲ್ಲ ರುಬ್ಬಿ ಹಾಕಕತ್ತಿರೋದ್ರಿಂದ ತೊಗರಿಬೇಳೆನ ಸ್ವಲ್ಪ ಕಮ್ಮಿನ ತೊಗೊಂಡೈತಿ ಈಗ ನೋಡ್ರಿ ತೊಗರಿಬೇಳೆನ ಒಂದೆರಡು ಸಾರಿ ಚೆನ್ನಾಗಿ ತೊಳೆದಾದ್ಮೇಲೆ ಕುದಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ನಾನು ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸ್ವಲ್ಪ ಅಡುಗೆ ಎಣ್ಣೆ ಸೇರಿಸ್ಕೊಳತ್ತೈತ್ರಿ ಇದರಿಂದ ತೊಗರಿಬೇಳೆ ಚಲೋ ಕುದೀತಾವು ಅದಾದಮೇಲೆ ಒಂದು ಹೆಸರು ಕರಿಬೇವು ಸೇರಿಸ್ಕೊಳತ್ತೈತ್ರಿ ಇದರಿಂದ ಸಾಂಬಾರ್ ಘಮ ಚಲೋ ಬರ್ತೈತಿ ಈಗ ಒಂದು ಮೂರು ವಿಜಿಲ್ ಚೆನ್ನಾಗಿ ಕುಗಿಸ್ಕೋಬೇಕಾಗ್ತೈತಿ ಚೆನ್ನಾಗಿ ಬ್ಯಾಳೆ ಕುದಿಬೇಕು ಆ ಕಡೆ ಬ್ಯಾಳೆ ಕುದಿಯೋ ಅಷ್ಟೊತ್ತಿಗೆ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ ಮಸಾಲೆಗೆ ಒಂದು ಕಡೆಗೆ ದೊಡ್ಡ ಚಮಚದಷ್ಟು ಎಣ್ಣೆ ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳತ್ತಿ ಮೆಂತ್ಯ ಕಾಳನ್ನು ಸೇರಿಸೋದ್ರಿಂದ ಸಾಂಬಾರ್ ಘಮ ಚಲೋ ಬರ್ತೈತ್ರಿ ಹಾಗಾಗಿ ಈಗ ನೆಕ್ಸ್ಟು ಒಂದು ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳತ್ತಿ ಈಗ ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಳತ್ತೈತ್ರಿ ಹಂಗೆ ಒಂದು ಆರು ಎಸಳು ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ ಹಸಿ ವಾಸನೆ ಹೋಗೋವರೆಗೂ ನಿಮ್ಗೆ ಸಾಂಬಾರು ಜಾಸ್ತಿ ಬೇಕಪ್ಪ ಅಂದ್ರೆ ನಾನು ಏನು ಹೇಳಿದ್ದೇನಲ್ಲ ಎಲ್ಲ ಕ್ವಾಂಟಿಟಿನೂ ಡಬಲ್ ಸೇರಿಸ್ಕೋರಿ ಈಗ ನೋಡಿರಿ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಎರಡು ಮೀಡಿಯಂ ಸೈಜ್ ಟೊಮ್ಯಾಟೋನ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಳತ್ತೈತಿ ಸ್ವಲ್ಪ ಹುಳಿ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೊಂದು ಟೊಮ್ಯಾಟೋನ ನೀವು ಸೇರಿಸ್ಕೋಬೋದು ಈಗ ನಾನು ಎರಡು ಚಮಚದಷ್ಟು ಸಾಂಬಾರು ಪುಡಿ ಸೇರಿಸ್ಕೊಳತ್ತೇನೆ ಅದಾದಮೇಲೆ ಒಂದು ಚಮಚದಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಳತ್ತೇನೆ ಅದಾದಮೇಲೆ ಖಾರಕ್ಕೆ ಅನುಗುಣವಾಗಿ ಅಚ್ಚಕಾರದ ಪುಡಿ ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೊಂಚೂರು ಅಚ್ಚಕಾರದ ಪುಡಿನ ನೀವು ಸೇರಿಸ್ಕೋಬೋದು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ ನೀವು ಬೇಕು ಅಂದ್ರೆ ಈ ಎಲ್ಲ ಸಾಂಬಾರು ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿನ ನೀವು ರುಬ್ಕೋಬೇಕಾದ್ರೂ ಸೇರಿಸ್ಕೋಬೋದು ಬಟ್ ಈ ಥರ ನಾವು ಒಗ್ಗರಣೆ ಒಳಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಘಮ ಜಾಸ್ತಿ ಬರ್ತೈತ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ ಈಗ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು ಈಗ ಗ್ಯಾಸ್ ಆಫ್ ಮಾಡಿ ನಾನು ಒಗ್ಗರಣೆನ ತಣ್ಣಗಾಕಿ ಬಿಡಕತ್ತೇನೆ ಈಗ ಮಸಾಲೆ ಎಲ್ಲ ತಣ್ಣಗಾಗೈತ್ರಿ ಒಂದು ಮಿಕ್ಸಿ ಜಾರ್ಗೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸ್ಕೊಳಕತ್ತೇನೆ ಇದನ್ನು ಪೂರ್ತಿ ಪೇಸ್ಟಾಗಿ ಏನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ಅಂದ್ರನ ಒಂದು ಸಾಂಬಾರು ಒಳ್ಳೆ ರುಚಿ ಕೊಡ್ತೈತೆ ಅಂತ ಹೇಳ್ಬೋದು ಈಗ ನೋಡ್ರಿ ಒಂದು ಸಣ್ಣ ಬಟ್ಲಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿನ ಸೇರಿಸ್ಕೊಂಡೇನೆ ನಾನು ರುಬ್ಕೊಳ್ಳೋಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡು ಈಗ ರುಬ್ಕೋಬೇಕ್ರಿ ಈಗ ಮಸಾಲೆನ ರುಬ್ಕೊಂಡಾಯಿತು ನೋಡ್ರಿ ಯಾವ ರೀತಿ ನಾನು ರುಬ್ಕೊಂಡೇನೆ ಅಂತ ತೋರ್ಸತ್ತೆ ನಿಮ್ಗೆ ಈ ಥರ ತರಿ ತರಿಯಾಗಿರಬೇಕು ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಡ್ರಿ ಈಗ ನೋಡ್ರಿ ಬ್ಯಾಳೆನೂ ಕುದ್ದತ್ತಿ ಈ ಕಡೆ ಮಸಾಲೆ ರೆಡಿಯಾಗುವಷ್ಟೊತ್ತಿಗೆ ಕುಕ್ಕರ್ ಒಳಗೆ ಬ್ಯಾಳಿ ಚೆಂದಾಗೆ ಕುದ್ದವು ನೋಡಿದ್ರೆ ಗೊತ್ತಾಗತ್ತಿರ್ಬೋದು ನಿಮ್ಗೆ ಬ್ಯಾಳಿ ಫುಲ್ ಮೆತ್ತಗೆ ಕುದ್ದವು ಈಗ ಒಂದು ಚಮಚದಿಂದ ಇನ್ನೊಂಚೂರು ಲೈಟಾಗಿ ನಾನು ಸ್ಮ್ಯಾಶ್ ಮಾಡ್ಕೊಳಕತ್ತೇನೆ ಒಂದು 10 ನಿಮಿಷ ಬ್ಯಾಳಿನ ನೆನೆಸಿಟ್ಟು ಈ ಥರ ಕುದಿಸ್ಕೊಂಡ್ರೆ ಇನ್ನೂ ಚಲೋ ಕುದೀತಾವ್ರಿ ನೋಡ್ರಿ ಈ ಥರ ಚೆನ್ನಾಗೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಾವು ಸಾಂಬಾರು ಮಾಡಿದ್ಮೇಲೆ ಬ್ಯಾಳಿ ಒಂದು ಕಡೆ ನೀರು ಒಂದು ಕಡೆ ಹಾಕ್ತಾವ್ರಿ ಹಾಗಾಗಿ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋನು ಬರ್ರಿ ನಾನು ಯಾವ ಕಡಾಯಿ ಒಳಗೆ ಮಸಾಲೆ ಮಾಡಿದ್ನಲ್ಲ ಒಗ್ಗರಣೆ ಅದ ಕಡಾಯಿ ಒಳಗೆ ನಾನು ಒಗ್ಗರಣೆ ಮಾಡತ್ತೇನೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಎಣ್ಣೆಗಾದ್ಮೇಲೆ ಅರ್ಧ ಚಮಚ ಸಾಸಿವೆ ಅದಾದಮೇಲೆ ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳತ್ತೇನೆ ಅದಾದಮೇಲೆ ನೋಡ್ರಿ ಒಂದು ಹೆಸಳು ಕರಿಬೇವು ಅದಾದಮೇಲೆ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡೇನೆ ಈಗ ನೋಡ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ ಒಂದು ಸಾರಿ ಈ ಥರ ಸಾಂಬಾರು ನೀವು ಟ್ರೈ ಮಾಡಿದ್ರೆ ಪದೇ ಪದೇ ಗ್ಯಾರಂಟಿ ಮಾಡೇ ಮಾಡ್ತೀರಿ ಯಾಕಂದರೆ ಅಷ್ಟು ಇಷ್ಟಪಡ್ತಾರೆ ಎಲ್ಲರೂ ಈಗ ನೋಡ್ರಿ ಒಂದು ಆರು ಬೆಳ್ಳುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡೇನಿ ಈಗ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳತ್ತೇನ್ರಿ ಒಗ್ಗರಣೆ ಒಳಗೆ ಆಲ್ರೆಡಿ ಎಲ್ಲ ಮಸಾಲೆನೂ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಮಸಾಲೆನೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆ ಸೇರಿಸ್ಕೊಂಡೇನ್ರಿ ಈಗ ನೀರು ಎಷ್ಟು ಬೇಕಲ್ಲ ನೋಡ್ಕೊಂಡು ಸೇರಿಸ್ಕೋಬೇಕಾಗ್ತತಿ ನೋಡ್ರಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸಾಂಬಾರು ಫುಲ್ ಗಟ್ಟಿ ಅನ್ಸಕತ್ತತಿ ನೀರನ್ನು ನೋಡ್ಕೊಂಡು ಸೇರಿಸ್ಕೋಬೇಕು ನಿಮ್ಗೆ ಸಾಂಬಾರು ಒಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ನೀರನ್ನು ಸ್ವಲ್ಪ ಕಮ್ಮಿ ಹಾಕೋರಿ ಸ್ವಲ್ಪ ನೀರು ಥರ ಇರಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ
ಈಗ ನೋಡ್ರಿ ಮಿಕ್ಸಿ ಜಾರ್ ಒಳಗೆ ಮಸಾಲೆ ಎಲ್ಲ ಹಂಗಾಯಿತು. ನಾನು ನೀರು ಎಷ್ಟು ಬೇಕಲ್ಲ ಅಷ್ಟನ್ನ ಅದ್ರೊಳಗನ್ನು ಸೇರಿಸ್ಕೊಂಡು ಕಡಾಯಿಗೆ ನೀರು ಸೇರಿಸ್ಕೊಂಡೇನಿ. ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿದ್ದೇನೆ ನನ್ನ ಸಾಂಬಾರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತತಿ. ಅದಾದ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆಂದಾಗಿ 5-8 ನಿಮಿಷ ಸಾಂಬಾರನ್ನ ಕುದಿಸ್ಕೋಬೇಕ್ರಿ. ಅಂದ್ರನ ಒಳ್ಳೆ ಘಮ ಬರ್ತದೆ ಸಾಂಬಾರ್ಗೆ. ನೋಡ್ರಿ ಈಗ 5-8 ನಿಮಿಷ ಸಾಂಬಾರನ್ನ ಚೆಂದಾಗಿ ಕುದಿಸ್ಕೊಂಡಾಯಿತು. ಒಳ್ಳೆ ಕಲರ್ ಕೂಡ ಬಂದತ್ತೆ ಅಂತ ಹೇಳ್ಬೋದು ಸಾಂಬಾರ್ಗೆ. ಈಗ ಪರ್ಫೆಕ್ಟ್ ಆಗಿರೋ ಇಡ್ಲಿಗೆ ಹೋಟೆಲ್ ಶೈಲಿಯಲ್ಲಿ ಸಾಂಬಾರ್ ರೆಡಿ ಆಯಿತು. ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದೊಳಗೆ ಮಾತ್ರ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ರಿ.